ಕೊರಟಗೆರೆಯ ನವಿಲುಕುರಕೆ ಕೆರೆಯ ಪುನರ್ಚೇತನ ಮತ್ತು ಅಭಿವೃದ್ಧಿಯು ಕಳೆದ ನಲವತ್ತೈದು ವರ್ಷದಿಂದ ಮರೀಚಿಕೆಯಾಗಿದೆ ಕೆರೆಯ ತೂಬು ಶಿಥಲವಾಗಿ ಬಿರುಕು ಬಿಟ್ಟಿರುವ ಕೆರೆಯ ಏರಿಯ ದುರಸ್ಥಿತಿಯೇ ಹಗಲು ಕನಸಾಗಿದೆ ಸಣ್ಣ ನೀರಾವರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಐವತ್ತು ರೈತ ಕುಟುಂಬ ಬೆಳೆದಿರುವ ನೂರ ಇಪ್ಪತ್ತು ಎಕರೆಗೂ ಅಧಿಕ ಭತ್ತದ ಬೆಳೆಯೂ ಕೆರೆಯ ನೀರಿನಲ್ಲಿ ಮುಳುಗಿ ಮೊಳಕೆ ಹೊಡೆದಿದೆ ಕೊಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಿಲುಕುರಿಕೆ ಗ್ರಾಮದ ಕೆರೆಯು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ಮಾಣವಾಗಿದೆ ಕಳೆದ ನಲವತ್ತೈದು ವರ್ಷಗಳಿಂದ ಕೆರೆಯ ಅಭಿವೃದ್ಧಿಯೇ ಆಗಿದೆ ಕೆರೆಯ ತೋಬು ಮತ್ತು ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡು ಕೆರೆಯಲ್ಲಿನ ನೀರು ಕಳೆದ ಎರಡು ವರ್ಷಗಳಿಂದ ರೈತರ ಜಮೀನಿನೊಳಗೆ ವ್ಯರ್ಥವಾಗಿ ಹರಿಯುತ್ತಿದೆ ನವಿಲುಕುರಿಕೆ ಕೆರೆಯು ನೂರ ಮೂವತ್ತು ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದೆ ದೇವರ ಬೆಟ್ಟ ಮಿಂಚುಕಲ್ಲು ಬೆಟ್ಟ ಮಬ್ಬಗಲ್ಲು ನಡುವಲಗುಟ್ಟೆ ಕೋಡಿಗುಟ್ಟೆಯಿಂದ ಹರಿಯುವ ಮಳೆಯ ನೀರಿನಿಂದ ಪ್ರತಿ ವರ್ಷವೂ ನವಿಲುಕುರಿಕೆ ಕೆರೆ ತುಂಬಲಿದೆ ಕೆರೆಯ ನೀರು ರಾತ್ರೋರಾತ್ರಿ ಖಾಲಿಯಾಗಿ ರೈತರ ಅಡಿಕೆ ತೆಂಗು ಬಾಳೆತೋಟ ಭತ್ತದ ಗದ್ದೆ ಮತ್ತು ರಾಗಿಯ ಜಮೀನಿಗೆ ಹರಿಯುತ್ತಿರುವ ಪರಿಣಾಮ ರೈತರಿಗೆ ಸಂಕಷ್ಟ ಎದುರಾಗಿದೆ ಇನ್ನು ನವಿಲು ಕುರಿಕೆ ರೈತ ಮುಖಂಡ ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕ ಮತ್ತು ಸರ್ಕಾರಿ ಇಲಾಖೆಗೆ ಮನವಿ ಮಾಡಿದರೂ ನಮಗೆ ಸಮಸ್ಯೆ ತಪ್ಪಿಲ್ಲ ಕೆರೆಯ ಶೀತಲವಾದ ಪರಿಣಾಮ ಭತ್ತದ ಬೆಳೆಯು ನೀರಿನಲ್ಲಿ ಮುಳುಗಿ ಮೊಳಕೆ ಹೊಡೆದಿದೆ ಕೆರೆಯು ಹೊಡೆದರೆ ಬೆಳೆಯ ಜೊತೆಗೆ ಜಮೀನಿಗೂ ಹಾನಿಯಾಗಲಿದೆ ದಯವಿಟ್ಟು ನವಿಲು ಕುರಿಕೆ ರೈತರ ಸಮಸ್ಯೆಯನ್ನು ಸರಿಪಡಿಸಿ ಎಂದು ಮನವಿ ಮಾಡಿದರು ನವಿಲ್ ಕುರಿಕೆ ಕೆರೆಯಿಂದಡೆ ಈಗಾಗಲೇ ಸುಮಾರು ಆರು ತಿಂಗಳ ಹಿಂದಲೇ ಸುಮಾರು ಟಿ ವಿನಲ್ಲಿ ಕೊಟ್ವಿ ಪೇಪರಿಗೆ ಕೊಟ್ವಿ ಎಮ್ ಎಲ್ ಎಲ್ಲ ನ್ಯೂಸ್ ಕೊಟ್ಟಿದ್ವಿ ಎಲ್ಲ ಕಡೆ ಪೇಪರ್ ನ್ಯೂಸ್ ನೀರುಸ್ಕೊಟ್ಟು ಇದೆ ಈಗ ಕೆರೆಗೆ ಮಳೆ ಬಂದು ಕೆರೆಯಿಂದ ಸುಮಾರು ಐವತ್ತು ಎಕರೆ ಗದ್ದೆ ರೆಡಿ ಇದ್ದು ಎಲ್ಲ ನೀರು ತುಂಬಿ ಹೋಗ್ತಾ ಇದೆ ಗದ್ದೆಲ್ಲ ಬಿದ್ದು ಬಿಟ್ಟಿದೆ ಆ ಗದ್ದೆ ಬಂದಿರತಕ್ಕಂಥ ಬೆಳೆ ರೈತರಿಗೆ ಇಲ್ಲ ಮುಂದೆ ಏನು ಮಾಡಬೇಕು ರೈತರು ಇನ್ನೇನಾದರೂ ಇದ್ರ ಮೇಲೆ ಮಳೆ ಬಂದರೆ ಕೆರೆಯಿಂದ ಇರತಕ್ಕಂಥ ರೈತರಿಗೂ ಅನಾನುಕೂಲ ಗದ್ದೆಗಳು ಜಮೀನಿಗೂ ಅನಾನುಕೂಲ ಬಂದು ಆದಷ್ಟು ಬೇಗ ಇದನ್ನು ನೋಡಿ ಇದು ಏನ್ ಪರಿಹಾರ ತಗೊಂಡ್ ಕೊಡ್ತೀರೋ ಇದು ಮಾಡಿ ಸ್ವಾಮಿ ಎಲ್ಲ ಗದ್ದೆಲ್ಲ ಬಿದ್ದೋಗ್ಬಿಟ್ಟಿದೆ ಹೊಳಕೋ ಇದೆ ನೋಡೋಕ್ಕಾಗಲ್ಲ ಎಲ್ಲ ಮಳಕೆ ಬರ್ತಾ ಇದೆ ಈಗ ಗದ್ದೆ ಅದು ಕುಯ್ದು ಬೆಳೆ ಸಿಗ್ತಾ ಇಲ್ಲ ಸರ್ ಕೆರೆ ಆಗಿದೆ ಕೆರೆದಾಗಿದೆ ಕೆರೆ ತೋಬನೆಗೆ ಲೀಕೇಜ್ ಆಗಿ ಸುಮಾರು ಆರು ತಿಂಗಳಿಂದ ಹೇಳಿದಿವಿ ಇದೆ ನೀರು ಇನ್ನು ಮಳೆ ಬಂದ್ರೆ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗಲ್ಲ ಕೆರೆಯಿಂದಡೆ ಉಳ್ಬಾಳೆ ಇಲ್ಲ ರೈತರಿಗೆ ನಿಮ್ಮ ಹೆಸರು ಕುಂಬಿನ ಅಂತ ಇದೆ ನಬಿಲ್ಕುರ್ಗೆ ಗ್ರಾಮ ಸರ್ ನವಿಲುಕುರಿಕೆ ರೈತ ದೊಡ್ಡ ನರಸಪ್ಪ ಮಾತನಾಡಿ ನವಿಲುಕುರಿಕೆ ಗ್ರಾಮದ ಐವತ್ತು ಜನ ರೈತರು ನೂರ ಎಪ್ಪತ್ತು ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ದಾರೆ ಕೆರೆಯ ನೀರಿನಿಂದ ಭತ್ತದ ಗದ್ದೆಯು ಸಂಪೂರ್ಣ ಮುಳುಗಡೆ ಆಗಿದೆ ಈಗಾಗಲೇ ಭತ್ತದ ಗದ್ದೆಯಲ್ಲಿ ಮೊಳಕೆ ಹೊಡೆದು ಸಮಸ್ಯೆ ಆಗಿದೆ ನವಿಲುಕುರಿಕೆ ಕೆರೆಯ ಏರಿ ಮತ್ತು ತೋವಿನ ದುರಸ್ತಿ ಕೆಲಸ ತ್ವರಿತವಾಗಿ ನಡೆಯಬೇಕಿದೆ ಎಂದು ಆಗ್ರಹ ಮಾಡಿದರು ಅಂತ ನಮಗೆ ಜಮೀನು ಗದ್ದೆ ಇದೆ ಕೆರೆ ಕೆರೆ ತೋಬು ಹಾಳಾಗಿರೋದ್ರಿಂದನ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಕೆರೆಯಿಂದ ನೀರು ಹಿಂದೆ ಬರ್ತಾ ಇದೆ ಇವಾಗ ಗದ್ದೆ ಎಲ್ಲ ಆಗಿದೆ ಅದು ನೀರಲ್ಲಿ ಎಲ್ಲ ಮುಳುಗಿಬಿಟ್ಟು ಎಲ್ಲ ಮೊಳಕೆ ಬರೋ ಸ್ಟೇಜ್ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿರೋ ತೂ ರಿಪೇರಿ ಮಾಡಿಲ್ಲ ಈಗ ಕೆರೆ ಮಳೆ ನೀರು ಕೆರೆಗೆ ಬರ್ತಾ ಇರೋದ್ರಿಂದ ನೀರು ಜಾಸ್ತಿ ಆದಂಗೆ ಆದಂಗೆ ನೀರು ವಾಪಸ್ ಹಿಂದೆ ಬರ್ತಾ ಇದೆ ಆದಷ್ಟು ಬೇಗನ ಎಷ್ಟು ಜನ ರೈತರಿದ್ದಾರೆ ಒಂದು ಐವತ್ತು ಜನ ಇದೆ ಒಂದು ನೂರ ಇಪ್ಪತ್ ಎಕರೆ ಇಲ್ವಾ ಒಂದು ನೂರ ಇಪ್ಪತ್ತ್ ಎಕರೆ ಜಮೀನ್ ಇದೆ ಗದ್ದೆಯಿಂದ ಒಂದು ಐವತ್ತು ಜನ ರೈತರಿದ್ದಾರೆ ಬೇರೆ ಕಡೆ ಕಾಲುವೆ ಮಾಡಿ ನೀರ್ ಆಚೆ ಬಿಟ್ಟು ಆ ನಂತರ ಕುಯ್ಕಂದ್ರೆ ಮತ್ ಮಳೆ ಬಂದ್ರೆ ಇದೇ ಪೊಸಿಷನ್ ಬೆಳೆ ಇಲ್ಲ ಮಳಕೆ ಬಿಡ ಇವಾಗ ಗಾಳಿ ಮಳೆಗೆಲ್ಲ ಮನಿ ನೀರು ತುಂಬ್ಕೊಂಡು ಅದೇ ನೀರಿಗೆ ಎಲ್ಲ ಬಾಳಿಕೆ ಆಗುತ್ತೆ ನಿಮ್ಮ ಹೆಸ್ರೊಳಗೆ ಡಾಟ್ನರ್ ಸಾಕು ಯಾವರು ಇದೆ ನವಪರ್ಕೆ ನವಿಲು ಕುರಿಕೆ ರೈತರ ಮನವಿಗೆ ಶಾಸಕರು ಸ್ಪಂದಿಸುತ್ತಿಲ್ಲ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ವರ್ಗ ಸ್ಥಳಕ್ಕೆ ಬರೋಲ್ಲ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ರೈತರ ನೋವಿನ ಮಾತು ಕೇಳಿಸುವುದಿಲ್ಲ ರೈತಾಪಿ ವರ್ಗ ಬೆಳೆಯುವ ಅನ್ನದ ಬೆಳೆಗೆ ಭದ್ರತಾ ನೀಡೋರು ಯಾರು ಎಂಬುದೇ ಹೇಗಿರುವ ಪ್ರಶ್ನೆಯಾಗಿದೆ ಗದ್ದೆಯಲ್ಲಿನ ನೀರು ಖಾಲಿಯಾಗುತ್ತಾ ಅಥವಾ ನೀರಿನಲ್ಲಿ ಭತ್ತದ ಬೆಳೆ ಮುಳುಗಿ ಮೊಳಕೆ ಹೊಡೆಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ಎನ್ ನಾಗರಾಜ್ ಜೊತೆ ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ